ಎಸ್, ಈಗ ಒಂದು ಡೀಟೇಲ್ ಸಿಗ್ತಾ ಇದೆ. ರಾಜರಾಜೇಶ್ವರಿ ನಗರದ ಶೆಡ್ಗೆ ಎಫ್ ಎಸ್ ಎಲ್ ಟೀಮ್ ಭೇಟಿ ಕೊಟ್ಟಿದೆ. ರೇಣುಕಾಸ್ವಾಮಿ ಹತ್ಯೆಯಾದಂಥ ಜಾಗ ಅದು. ಆ ಜಾಗಕ್ಕೆ ಸದ್ಯ ಎಫ್ ಎಸ್ ಎಲ್ ಟೀಮ್ ಭೇಟಿ ನೀಡಿದೆ. ಅಲ್ಲಿ ಫಿಸಿಕಲ್ ಎವಿಡೆನ್ಸ್ಗಳು ಸಿಗುವಂಥ ಸಾಧ್ಯತೆಗಳಿರ್ತವೆ. ಆರ್ ಆರ್ ನಗರದ ಶೆಡ್ಗೆ ಎಫ್ ಎಸ್ ಎಲ್ ಟೀಮ್ ಭೇಟಿ ನೀಡಿದೆ. ಇನ್ನು ಆರೋಪಿಗಳನ್ನು ಕೂಡ ಈಗ ನಾಲ್ಕು ಜನ ಯಾರು ಸ್ಥಳ ಮಹಜರಿಗಾಗಿ ಕರೆತಂದಿದ್ರು ಅವರನ್ನು ಕೂಡ ಈಗ ಶೆಡ್ ಹತ್ರ ಕರ್ಕೊಂಡು ಬಂದಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಸೊ ಇದನ್ನು ನೀವು ತನಿಖಾ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಸೀನ್ ಆಫ್ ಅಕರೆನ್ಸ್ ಅಂತ ಕರೀತಾರೆ. ಅಂದರೆ ಎಲ್ಲಿ ಕ್ರೈಮ್ ಆಗಿದೆಯೋ ಆ ಜಾಗ ಸೀನ್ ಆಫ್ ಅಕರೆನ್ಸ್. ಇಲ್ಲಿ ಫಿಸಿಕಲ್ ಎವಿಡೆನ್ಸ್ಗಳು ಸಿಗ್ತವೆ ಮತ್ತು ಇಲ್ಲಿ ಈಗ ಕರ್ಕೊಂಡು ಬಂದಿರೋದು ಇದು ಸ್ಥಳ ಮಹಜರು ಪ್ರಕ್ರಿಯೆಗಾಗಿ ಕರ್ಕೊಂಡು ಬಂದಿರೋದು. ಅಂದರೆ ಆರೋಪಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ನಿನ್ನೆನೂ ಕೂಡ ಎಫ್ ಎಸ್ ಎಲ್ ಟೀಮ್ ಇತ್ತು, ಇವತ್ತು ಕೂಡ ಆ ಜಾಗದಲ್ಲಿ ಎಫ್ ಎಸ್ ಎಲ್ ಟೀಮು. ಫಿಸಿಕಲ್ ಎವಿಡೆನ್ಸ್ ಏನು ಸಿಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಅಲ್ಲಿ ಹುಡುಕಾಟವನ್ನು ಮಾಡಿದೆ, ಶೋಧವನ್ನು ಕೂಡ ಮಾಡಿದೆ. ಸೊ ಇದೆಲ್ಲವೂ ಕೂಡ ತನಿಖಾ ದೃಷ್ಟಿಯಿಂದ ಬಹಳ ಮುಖ್ಯ. ಕೊಲೆಯಾಗಿದೆ ರೇಣುಕಾ ಸ್ವಾಮಿದು, ಕೊಲೆ ಮಾಡಿದವರು ಯಾರು ಅನ್ನೋದಕ್ಕೆ ಸ್ಪಷ್ಟತೆ ಸಿಕ್ಕಿದೆ. ಹೇಗೆ ಮಾಡಿದ್ರು ಅನ್ನೋದರ ಬಗ್ಗೆಯೂ ಕೂಡ ಒಂದು ಲೆಕ್ಕಾಚಾರ ಪೊಲೀಸರಿಗೂ ಸಿಕ್ಕಿದೆ, ಆರೋಪಿಗಳು ಕೂಡ ಅದನ್ನು ಹೇಳಿದ್ದಾರೆ. ನಾಳೆಯ ದಿನ ಚಾರ್ಜ್ ಶೀಟ್ ಸಲ್ಲಿಸೋ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟಿದಂತೆ ಚಾರ್ಜ್ ಶೀಟಲ್ಲಿ ವಿವರಿಸಬೇಕು ಮತ್ತು ಅದಕ್ಕೆ ಪೂರಕವಾದಂಥ ದಾಖಲೆಗಳು ಕೂಡ ಇರಬೇಕು. ಹಾಗಿದ್ರೆ ಮಾತ್ರ ಈ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಪವಿತ್ರ ಗೌಡನೋ ಅಥವಾ ದರ್ಶನ್ನೋ ಇವರಿಗೆ ಸಜೆಯಾಗೋದಕ್ಕೆ ಸಾಧ್ಯ, ಶಿಕ್ಷೆಯಾಗೋದಕ್ಕೆ ಸಾಧ್ಯ. ಎಷ್ಟೋ ನಿಮಗೆ ಮರ್ಡರ್ ಕೇಸ್ಗಳು ಬಿದ್ದು ಹೋಗೋದು ಯಾಕೆ ಅಂತಂದರೆ ಚಾರ್ಜ್ ಶೀಟ್ ಹಂತದಲ್ಲಿ ಮಾಡುವಂಥ ತಪ್ಪುಗಳು. ಚಾರ್ಜ್ ಶೀಟ್ ಹಂತದಲ್ಲಿ ಪೊಲೀಸರಿಗೆ ಸಾಕ್ಷಿಗಳನ್ನು ಸರಿಯಾಗಿ ಕಲೆ ಹಾಕೋದಕ್ಕೆ ಸಾಧ್ಯ ಆಗದಿದ್ದರೆ ಕೇಸು ಬಿದ್ದು ಹೋಗುತ್ತೆ. ನಾವು ಎಷ್ಟೋ ಸಂದರ್ಭದಲ್ಲಿ ಕೋರ್ಟಿಗೆ ಬೈತೀವಿ, ಕೋರ್ಟ್ನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತೀವಿ, ಇನ್ನೇನೋ ಜನ ಮಾತನಾಡುವಾಗ ಹಂಗೆ ಮಾತನಾಡ್ತಾರೆ. ಬಟ್ ಆ ರೀತಿ ಅಲ್ಲ ಅದು. ಕೋರ್ಟ್ ಯಾವತ್ತೂ ಕೂಡ ಸಾಕ್ಷ್ಯಾಧಾರದ ಮೇಲೆ ತೀರ್ಪುಗಳನ್ನು ಕೊಡುತ್ತೆ, ಸಾಕ್ಷ್ಯಾಧಾರಗಳ ಮೇಲೆ ಆದೇಶಗಳು ಬರೋದು. ಇಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದರ ಮೇಲೆ ಈ ಕೇಸ್ ನಿಲ್ಲೋದು. ಈಗ ಆರೋಪಿಗಳು ಯಾರು ಅರೆಸ್ಟ್ ಆಗಿದ್ದಾರೆ, ಓಕೆ, ಯಾಕೆ ಮಾಡಿದ್ರು ಗೊತ್ತಾಗಿದೆ, ಓಕೆ, ಹೇಗೆ ಮಾಡಿದ್ರು ಅನ್ನೋದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ, ಓಕೆ. ಮುಂದಕ್ಕೆ ಅದಕ್ಕೆ ಪೂರಕವಾದಂಥ ಎವಿಡೆನ್ಸ್ಗಳು ಬೇಕಲ್ಲ, ಅದನ್ನು ಕಲೆ ಹಾಕಬೇಕಾಗತ್ತೆ. ಸೊ ಆ ಪ್ರೊಸೀಜರ್ ಸದ್ಯ ನಡೀತಾ ಇರೋದು ತನಿಖೆಯಲ್ಲಿ. ಸದ್ಯ ಆ ಪ್ರೊಸೀಜರನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಎವಿಡೆನ್ಸ್ಗಳು ಏನು ಸಿಗುತ್ತೆ, ಪ್ರತ್ಯಕ್ಷ ಸಾಕ್ಷ್ಯಗಳು ಏನು, ಅಂದರೆ ಫಿಸಿಕಲ್ ಎವಿಡೆನ್ಸ್ಗಳು ಏನು ಸಿಗುತ್ತೆ, ಸಾಂದರ್ಭಿಕ ಸಾಕ್ಷ್ಯಗಳು ಯಾವುದು, ಡಿಜಿಟಲ್ ಎವಿಡೆನ್ಸ್ಗಳು ಏನೆಲ್ಲ ಸಿಗೋದಕ್ಕೆ ಸಾಧ್ಯ ಇದೆ ಈ ಕೇಸಲ್ಲಿ. ಸೊ ಇದೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ನಾಲ್ಕು ಮಂದಿ ಆರೋಪಿಗಳನ್ನು ಸದ್ಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ಕೇಸಲ್ಲಿ ದರ್ಶನ್ ಅವರನ್ನು ಕೂಡ ಈ ಸ್ಥಳಕ್ಕೆ ಕರ್ಕೊಂಡು ಬರುವಂಥ ಸಾಧ್ಯತೆಗಳು ದಟ್ಟ. ಕರ್ಕೊಂಡು ಬರಲೇಬೇಕು, ಕಾರಣ ಅವರ ಇನ್ವಾಲ್ವ್ಮೆಂಟ್ ಇದೆ ಈ ಕೇಸಲ್ಲಿ ಅನ್ನೋದು ಕ್ಲಿಯರ್ ಇರೋದರಿಂದ ಅವರನ್ನು ಸ್ಥಳಕ್ಕೆ ಕರ್ಕೊಂಡು ಬರುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ಮೊದಲ ಹಂತದಲ್ಲಿ ಇವರನ್ನು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾರು ಆರೋಪಿಗಳಿದ್ದಾರೋ, ನಾಲ್ಕು ಜನ, ಈ ಮೃತದೇಹವನ್ನು ವಿಲೇವಾರಿ ಮಾಡುವಂಥ ಪ್ರಯತ್ನ ಮಾಡಿದವರು, ವಿಲೇವಾರಿ ಮಾಡಿದವರು, ಎಸ್ದು ಹೋದವರು, ಇವರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಈಗ ಮೊದಲ ಹಂತದಲ್ಲಿ. ಈಗ ನೆಕ್ಸ್ಟ್ ಹಂತದಲ್ಲಿ ಉಳಿದ ಆರೋಪಿಗಳನ್ನು ಕೂಡ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ, ಇದು ಆ ಶೆಡ್ನ ದೃಶ್ಯಗಳಿವು. ಸೊ ಸೀನ್ ಆಫ್ ಅಕರೆನ್ಸ್ ನಾನಾಗಲೇ ಹೇಳ್ತಿದ್ದೆ, ಯಾವುದು ಕ್ರೈಮ್ ಆದಂಥ ಜಾಗ ಇದೆಯೋ ಆ ಜಾಗ, ಅಪರಾಧ ಎಸಗಿರುವಂಥ ಜಾಗ, ಆ ಜಾಗದಲ್ಲಿ ಸಿಗಬಹುದಾದಂಥ ಎವಿಡೆನ್ಸ್ಗಳು ಮತ್ತು ಆ ಜಾಗದಲ್ಲಿ ಮಾಡುವಂಥ ಸ್ಪಾಟ್ ಮಹಜರು ಪ್ರಕ್ರಿಯೆ, ಇದು ತನಿಖೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಈಗ ಸೀನ್ ಆಫ್ ಅಕರೆನ್ಸ್ ಅಂತ ಕರೀತಾರೆ ತನಿಖಾ ಭಾಷೆಯಲ್ಲಿ, ಆ ಜಾಗಕ್ಕೆ ಆರೋಪಿಗಳನ್ನು ಕರ್ಕೊಂಡು ಬಂದಿರೋದು ತನಿಖೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ, ಯಾರ್ಯಾರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಏನಾಗ್ತಿದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ ಈ ಜಾಗ ಏನಿದೆ, ಈ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಲಾಗ್ತಾ ಇತ್ತು. ಈಗಲೂ ಕೂಡ ನೀವು ನೋಡಬಹುದು ಒಂದಿಷ್ಟು ವಾಹನಗಳು ಇದ್ದಾವೆ ಅಲ್ಲಿ. ನಿನ್ನೆ ಲಾಕ್ ಮಾಡಿದರು ಪೊಲೀಸರು ಈ ಜಾಗ. ಸೊ ಈ ಜಾಗವನ್ನು ಬಾಡಿಗೆ ಕೊಡಲಾಗಿತ್ತು. ಇದೇ ಜಾಗದಲ್ಲಿ ಸೆಟಲ್ಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ರು ವಿನಯ್ ಅನ್ನುವಂಥ ಮಾಹಿತಿ ಇದೆ. ವಿನಯ್ ಒನ್ ಆಫ್ ದ ಅಕ್ಯೂಸ್ಡ್, ಈ ಕೇಸಲ್ಲಿ ಒಬ್ಬ ಆರೋಪಿಯೂ ಕೂಡ. ಸೆಟಲ್ಮೆಂಟ್ಗಳನ್ನು ಮಾಡ್ತಾ ಇದ್ರು, ಹೊಡೆದು ಬಡಿದು ಸೆಟಲ್ಮೆಂಟ್ಗಳಾಗ್ತಾ ಇತ್ತು ಈ ಜಾಗದಲ್ಲಿ ಅನ್ನೋ ಮಾಹಿತಿಯೂ ಕೂಡ ಪೊಲೀಸರಿಗೆ ಲಭ್ಯ ಆಗಿದೆ. ಅಂದರೆ ಬಡ್ಡಿಗೆ ದುಡ್ಡು ತಗೊಂಡು ಯಾರು ಕೊಟ್ಟಿಲ್ವೋ ಅಂಥವರಿಗೆ ಹೊಡೆದು ಬಡಿದು ಈ ಜಾಗದಲ್ಲೇ ಸೆಟಲ್ಮೆಂಟ್ಗಳನ್ನು ಕೂಡ ಮಾಡಲಾಗ್ತಿತ್ತು ಅಂತ. ಎಸ್, ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಭರತ್ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ. ಭರತ್, ಈಗ ಸೀನ್ ಆಫ್ ಅಕರೆನ್ಸ್ನ ಜಾಗಕ್ಕೆ
ಆರೋಪಿಗಳನ್ನ ಕರೆತಂದಿರೋದನ್ನ ನೋಡ್ತಾ ಇದೀವಿ. ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ? ರಕ್ಷತ್, ನಿನ್ನೆ ಒಂದು ಸುತ್ತಿನ ಅಂದ್ರೆ ಎಫ್ ಎಸ್ ಎಲ್ ಟೀಮ್ ಅವರು ನಿನ್ನೆ ಬೆಳಿಗ್ಗೆಯಿಂದ ಕೂಡ ಪಟ್ಟಣಗೆರೆಯಲ್ಲಿರುವಂತಹ ಗೋಡನ್ ನಲ್ಲಿ ಎಫ್ ಎಸ್ ಎಲ್ ಟಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ಸಾಕ್ಷ್ಯ ಸಂಗ್ರಹಣ ಮಾಡುವಂತಹ ಕೆಲಸವನ್ನ ಮಾಡಿರ್ತಾರೆ ಅಂತ ಹೇಳಿದ್ರೆ ಕ್ರೈಮ್ ನಡೆದಿರುವಂತಹ ಸೀನ್ ಈ ಗೋಡನ್ ಆಗಿರೋದ್ರಿಂದ ಈ ಸ್ಥಳದಲ್ಲಿ ಯಾವ ರೀತಿಯಾದ ಒಂದು ಕ್ರೈಮ್ ನಡೆದಿದೆ, ಯಾವ ರೀತಿಯಲ್ಲಿ ಒಂದು ಹತ್ಯೆಯಾಗಿದೆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಕ್ಷ್ಯ ಸಂಗ್ರಹವನ್ನ ಮಾಡಿದ್ರು, ಅಂದ್ರೆ ಫುಟ್ ಪ್ರಿಂಟ್ ಆಗಿರ್ಬೋದು ಮತ್ತೆ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಮತ್ತೆ ಯಾವ್ದಾದ್ರು ಬಲವಾದ ಆಯುಧಗಳಲ್ಲಿ ಏನಾದ್ರು ಆ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿರ್ತಾರೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಂಗ್ರಹಣೆ ಮಾಡಿದ್ರು. ಈಗ ಮತ್ತೊಮ್ಮೆ ಎರಡನೇ ಸುತ್ತಿಗಾಗಿ ಈಗಷ್ಟೇ ಎಫ್ ಎಸ್ ಎಲ್ ತಂಡದವರು ಈಗಷ್ಟೇ ಗೋಡನ್ ಬಳಿ ಬಂದಿದ್ದಾರೆ. ಸದ್ಯಕ್ಕೆ ಈಗ ಸ್ಥಳ ಅಂದ್ರೆ ಶವವನ್ನ ಎಸೆದಂತಹ ಸ್ಥಳದಲ್ಲಿ ಈಗ ಒಂದು ಪ್ರಮುಖ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳ ಮಜಾರ್ ಮಾಡಿರುವಂತಹ ಕೆಲಸ ಸುಮ್ಮನಳ್ಳಿ ಬ್ರಿಡ್ಜ್ ಬಳಿ ಆಗಿದೆ. ಈಗ ಮತ್ತೊಂದು ಕಡೆ ಕ್ರೈಮ್ ನಡೆದಂತಹ ಸ್ಥಳದಲ್ಲಿ ಈಗ ಮತ್ತಷ್ಟು ಪ್ರಮುಖ ಆರೋಪಿಗಳನ್ನ ಇಲ್ಲಿ ಗೋಡನ್ ಬಳಿ ಕರೆದುಕೊಂಡು ಬಂದು ಇಲ್ಲಿ ಒಂದು ಸ್ಥಳ ಮಹಜಾರ್ ಮಾಡುವಂತಹ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.